ಮೂರು ರಾಜ್ಯಗಳ ಚುನಾವಣೆ ಫಲಿತಾಂಶ ಒಂದು ರೀತಿಯ ಇಡೀ ದೇಶ ಜನ ನರೇಂದ್ರ ಮೋದಿಯವರು ಮಾಡಿದಂಥ ಕೆಲಸದ ಬಗ್ಗೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಸಂಘಟನೆ ಬಗ್ಗೆ ಮೆಚ್ಚಿ ನಿರೀಕ್ಷೆಗೆ ಮೀರಿ ಬೆಂಬಲವನ್ನು ಕೊಟ್ಟಿದ್ದಾರೆ ಇಡೀ ದೇಶದಲ್ಲಿ ಒಂದು ವಾತಾವರಣ ಇವತ್ತಿದೆ ನಾನು ತುಂಬ ಸ್ಪಷ್ಟವಾಗಿ ಇವಾಗ ಹೇಳಕ್ಕೆ ಹೊರಟಿರೋದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನೀವಾಗಲೇ ಮುಂದಿನ ಚುನಾವಣೆ ನಾನು ನಿಲ್ಲಲ್ಲ ಈ ಮಾತನ್ನು ಹೇಳಿಬಿಟ್ಟಿದ್ದೀರಾ ಆದರೆ ನಿಮಗೆ ಆಗಲೇ ಅರಿವಾಗಿದೆ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ತಪ್ಪು ಮಾಡಿದ್ದೀನಿ ಅಂತ ಅದಕ್ಕೆ ದುಡ್ಡು ಜೋಡಿಸೋದಕ್ಕೂ ಪ್ರಾಮಾಣಿಕ ನೀವು ಪ್ರಯತ್ನ ಮಾಡಿದ್ರೂ ಕೂಡ ಆಗ್ತಾ ಇಲ್ಲ ಒಂದು ಕಡೆ ಗ್ಯಾರಂಟಿಗಳು ವಿಫಲರಾಗ್ತಾರೆ ಇಷ್ಟಕ್ಕೇ ಸೀಮಿತ ಆಗಿಲ್ಲ ಇವತ್ತು ಇಡೀ ಕರ್ನಾಟಕ ರಾಜ್ಯ ಅಭಿವೃದ್ಧಿ ಶೂನ್ಯ ಆಗೋಗಿದೆ ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ಖಂಡಿತ ಸಿದ್ದರಾಮಯ್ಯನವ್ರನ್ನಾಗಲಿ ಕಾಂಗ್ರೆಸ್ ಸರ್ಕಾರದಾಗಲಿ ಟೀಕೆ ಮಾಡೋದಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ದುರುಪಯೋಗ ಮಾಡ್ಕೊಳ್ಳೋಕ್ಕೆ ಇಷ್ಟಪಡಲ್ಲ ಸ್ನೇಹಿತನಾಗಿ ಹಿತೈಷಿಯಾಗಿ ಸಹೋದರನಾಗಿ ನಾನು ಸಿದ್ದರಾಮಯ್ಯನವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೇನೆ ನಿಮ್ಗೆ ಎಷ್ಟು ದಿನ ಏನು ಅವಕಾಶ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ ನೀವು ನಾಲ್ಕೂವರೆ ವರ್ಷ ನೀವೇ ಮುಖ್ಯಮಂತ್ರಿಗಳಾಗ್ರಿ ಬಿ ಜೆ ಪಿಯಿಂದ ನಿಮ್ಮ ಮುಖ್ಯಮಂತ್ರಿ ಸ್ಥಾನವನ್ನು ಕಸ್ಕೊಳ್ಳೋಂಥ ಕೆಲಸ ನಾವು ಮಾಡಲ್ಲ ಇನ್ನು ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರು ಸತೀಶ್ ಜಾರಕಿಹೊಳಿ ಅನೇಕರು ಬೇರೆ ಬೇರೆ ತಾನೇ ಮುಖ್ಯಮಂತ್ರಿ ನಾಳೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಅದು ನಿಮ್ಮ ಕೇಂದ್ರ ನಾಯಕರು ನೋಡ್ಕೊಳ್ಳಿ ನನ್ನ ಆಸೆ ನೀವೇ ಇನ್ನು ನಾಲ್ಕೂವರೆ ಮುಖ್ಯಮಂತ್ರಿಗಳಾಗಿರ್ರಿ ಆದರೆ ಈ ಕೊನೆ ಚುನಾವಣೆ ಅಂತ ಇದೆಯಲ್ಲ ನೀವು ಪ್ರತಿ ಬಾರಿನೂ ಕೂಡ ವಿಧಾನಮಂಡಲದಲ್ಲಿ ಮಾತಾಡ್ತಾ ಇರೋಂಥ ಸಂದರ್ಭದಲ್ಲಿ ಹಿಂದುಳಿದವ್ರ ಬಗ್ಗೆ ದಲಿತರ ಬಗ್ಗೆ ಅತಿ ಹೆಚ್ಚು ಕೆಲಸ ಮಾಡಿದಂಥ ಮನೆ ದೇವರಾಜ ಅರಸ್ ಅವ್ರನ್ನ ನೆನೆಸ್ಕೋತೀರಿ ಆದರೆ ನಿಮ್ಮ ಆಡಳಿತದಲ್ಲಿ ದೇವರಾಜ ಅರಸ್ ಅವರು ಹಿಂದುಳಿದವ್ರಿಗೆ ದಲಿತರಿಗೆ ಮಾಡಿದಂಥ ಕೆಲಸಗಳನ್ನು ನೀವು ಮಾಡೋದ್ರಲ್ಲಿ ಪಾಪ ನಿಮ್ಮ ಕೈಲಿ ಆಗ್ತಾ ಇಲ್ಲ ಎಲ್ಲ ಹಿಂದುಳಿದವ್ರಿಗೋಸ್ಕರ ಇರೋಂಥ ವಸತಿಗಳು ಇಡೀ ಕರ್ನಾಟಕ ರಾಜ್ಯದಲ್ಲಿ ಲಕ್ಷಾಂತರ ವಸತಿಗಳು ಹಣ ಬಿಡುಗಡೆ ಮಾಡಿದೇನೆ ಅರ್ಧಕ್ಕೆ ನಿಂತೋಗಿದೆ ಶಿವಮೊಗ್ಗ ನಗರದಲ್ಲೇ 4800 ಮನೆ ನಿಂತೋಗಿದೆ ಇನ್ನು ಇಡೀ ಜಿಲ್ಲೆನಲ್ಲೂ ಕೂಡ ಮನೆಗಳು ನಿಂತೋಗಿದೆ ರಾಜ್ಯದಲ್ಲೂ ಕೂಡ ಮನೆಗಳು ನಿಂತೋಗಿದೆ ಅದಕ್ಕೋಸ್ಕರ ಅಲ್ಲಿರೋದು ಅತಿ ಹೆಚ್ಚು ಬಡವರು ಆ ಬಡವರಲ್ಲಿ ದಲಿತರು ಹಿಂದುಳಿದವರೇ ಜಾಸ್ತಿ ನೀವು ಮುಖ್ಯಮಂತ್ರಿಗಳಾಗಿರೋದ್ರಿಂದ ಈ ಬಡವರಿಗೆ ಹಿಂದುಳಿದವರಿಗೆ ದಲಿತರಿಗೆ ನ್ಯಾಯ ಕೊಡಿಸೋದಿಕ್ಕದಲ್ಲಿ ಆ ಬಡವರಿಗೆ ಮನೆ ಕಟ್ಟೋದಕ್ಕೆ ಹಿಂದಿನ ಸರ್ಕಾರ ಮಾಡೋದಂಥ ಪ್ರಯತ್ನ ಇದೆಯಲ್ಲ ಇದನ್ನು ಪೂರ್ಣಗೊಳಿಸಿದ್ರೆ ನಿಜಕ್ಕೂ ಆ ಮನೆಯಲ್ಲಿ ವಾಸ ಮಾಡೋಂಥ ಬಡವರು ಹಿಂದುಳಿದವರು ದಲಿತರು ಸಿದ್ದರಾಮಯ್ಯನವ್ರು ಕೊಟ್ಟಿದ್ದ ಮನೆ ಇದು ಅನ್ನಂಥ ನೆನಪು ರೀ ನಿಮ್ಮನ್ನು ನೆನಪು ಮಾಡ್ತಾರೆ ಆ ಮನೆಗಳು ನಿಮ್ಮ ಫೋಟೋ ಹಾಕ್ಕೋತಾರೆ ನೀವು ಇಡೀ ರಾಜ್ಯದಲ್ಲಿ ಗ್ಯಾರಂಟಿ ಮಾಡ್ತೀವಿ ಅಂತ ಅಂದ್ಕೊಂಡು ಏನೋ ಯಾರು ನಿಮಗೆ ಮಂಕು ಬೂದಿ ಹಚ್ಚಿ ಇದನ್ನು ಮಾಡಿದ್ರೋ ಗೊತ್ತಿಲ್ಲ ನೀವು ಅನೇಕ ಬಾರಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಬಾರಿ ಬಜೆಟ್ಟನ್ನು ಮಂಡನೆ ಮಾಡಿದಂಥ ಅರ್ಥ ಸಚಿವರು ನೀವು ಯಾತಕ್ಕೋಸ್ಕರ ಈ ಒಂದು ವಿಚಾರದಲ್ಲಿ ಟೋಪಿ ಬಿದ್ದರೋ ಗೊತ್ತಿಲ್ಲ ಆಗಿದ್ದಾಗೋಗಿದೆ ಆದರೆ ಇನ್ನು ಮುಂದೆ ಇರೋ ನಾಲ್ಕೂವರೆ ವರ್ಷದಲ್ಲಿ ಆ ಕೆಲಸಗಳು ಕಂಪ್ಲೀಟ್ ಬಡವರದು ಹಿಂದುಳಿದವ್ರದ್ದು ದಲಿತರದು ನಿಂತೋಗ್ಬಿಟ್ಟಿದೆ ನೆನ್ನೆ ನೀವು ನೋಡಿದ್ರಿ 20 ತಿಂಗಳಿಂದ ನಮಗೆ ಸಂಬಳ ಬಂದಿಲ್ಲ ಪೆನ್ಷನ್ ಬಂದಿಲ್ಲ ಅಂತ ಅಂದ್ಕೊಂಡು ಸ್ಟ್ರೈಕ್ಗಳು ಮಾಡ್ತಿದ್ದಾರೆ ನಾನು ವಿವರಕ್ಕೆ ಹೋಗಲ್ಲ ಬರೀ ಶಿವಮೊಗ್ಗ ನಗರದಲ್ಲೇ ಎಲ್ಲ ಹಿಂದುಳಿದ ವರ್ಗದ ಬಡವರದು ಎಲ್ಲ ಸಮಾಜದ್ದು ಅವ್ರ ಹಾಸ್ಟೆಲ್ಗಳು ಸಮುದಾಯ ಭವನಗಳು ಎಲ್ಲ ಅರ್ಧಕ್ಕರ್ಧಕ್ಕೆ ನಿಂತೋಗಿದೆ ಯಾಕೆ ನಿಂತಿದೆ ಅಂತಂದರೆ ಅವ್ರ ಪೇಮೆಂಟ್ ಆಗಿಲ್ಲ ನಮ್ಮ ಸರ್ಕಾರ ಇದ್ದಾಗ ಅವ್ರು ಎಷ್ಟು ಕೆಲಸ ಮಾಡಿದ್ರು ಅಷ್ಟು ಪೇಮೆಂಟ್ ನಾವು ಮಾಡಿದ್ವಿ ಅಲ್ಲಿಂದ ಮುಂದೆ ಪೇಮೆಂಟ್ ಮಾಡಬೇಡಿ ಅಂತೇಳಿ ಒಂದೇ ಒಂದು ಸರ್ಕ್ಯುಲರ್ ನೀವು ಕಳಿಸ್ಬಿಟ್ಟಿದ್ದೀರಿ
ಕೆಲಸನೂ ಮಾಡಬೇಡಿ ದುಡ್ಡು ಕೊಡಬೇಡಿ ಇದು ಹಿಂದುಳಿದವರಿಗೆ ದಲಿತರಿಗೆ ಬಡವರಿಗೆ ತುಂಬ ಅನ್ಯಾಯ ಆಗ್ತಾ ಇದೆ ಇದು ಎರಡನೇದು ಮೂರನೇದು ಎಲ್ಲ ಬಡವರು ವಾಸ ಮಾಡ್ತಿರಂತ ಜಾಗಗಳಿಗೆ ಅವರು ಹಿಂದುಳಿದವರು ಮುಂದುಳಿದವರು ಪ್ರಶ್ನೆ ಇಲ್ಲ ಅವರಿಗೆ ನಾನು ನ್ಯಾಯ ಕೊಡಿಸ್ತೀನಿ ಅವರಿಗೆ ಓದಿಗೆ ಹೆಚ್ಚಿನ ಬೆಂಬಲ ಕೊಡ್ತೀನಿ ಶಿಕ್ಷಣಕ್ಕೆ ಹೆಚ್ಚು ಬೆಂಬಲ ಕೊಡ್ತೀನಿ ಅವರ ಉದ್ಯೋಗಕ್ಕೆ ಹೆಚ್ಚಿನ ಬೆಂಬಲ ಕೊಡ್ತೀನಿ ಆ ದಿಕ್ಕಲ್ಲಿ ಸ್ವಲ್ಪನೂ ಕೂಡ ಚಿಂತನೆನ ನಡೆದಿಲ್ಲ ಒಂದು ಹೆಜ್ಜೆನೂ ಮುಂದೋಗಿಲ್ಲ ನಾನು ಅದಕ್ಕೋಸ್ಕರ ನಿಮಗೆ ಹೇಳ್ತೀನಿ ಇಡೀ ರಾಜ್ಯದಲ್ಲಿ ಮತ್ತೆ ನೀವೇ ರಾಜಕಾರಣ ಮಾಡೋ ಆಸಕ್ತಿ ಇಲ್ಲ ಅಂತ ಹೇಳಿಬಿಟ್ಟಿದ್ದೀನಿ ಅದಕ್ಕೋಸ್ಕರ ಈ ಹಿಂದುಳಿದವ್ರಿಗೆ ದಲಿತರಿಗೆ ಬಡವರಿಗೆ ಉಳಿದಂಥ ನಾಲ್ಕೂವರೆ ವರ್ಷದಲ್ಲಿ ನಿಮ್ಮ ಸ್ವತಂತ್ರವಾದ ಯೋಜನೆಗಳು ಏನಿದೆ ಆ ಯೋಜನೆಗಳನ್ನು ಹಣಕಾಸಿನ ಮುಖಾಂತರ ಜಾರಿಗೆ ತರೋದಕ್ಕೆ ನೀವು ಪ್ರಯತ್ನ ಮಾಡಿ ಅಂತೇಳಿ ನಾನು ನಿಮಗೆ ಸಲಹೆ ಕೊಡೋದಕ್ಕೋಸ್ಕರ ಈ ಪತ್ರಿಕೆಗೆ ಹೊರಟು ಕರೆದಿದ್ದೀನಿ